ಬಲೂನಿನ ಪವಾಡ. ಇದಕ್ಕಾಗಿ ಎರಡು ರಬ್ಬರ್ ಟ್ಯೂಬ್ಗಳು, ದುಂಡು ಹೂಜೆ, ಅದರ ಕಾರ್ಕದ ಮುಚ್ಚಳ, ಬಲೂನುಗಳು, ರಬ್ಬರ್ ಬ್ಯಾಂಡು ಮುಂತಾದವುಗಳು ಬೇಕಾಗುವುದು. ಕಾರ್ಕದಲ್ಲಿ ರಬ್ಬರ್ ಟ್ಯೂಬ್ಗಳನ್ನು ಸಿಗಿಸಿ ಅವುಗಳ ತುದಿಗೆ ಬಲೂನನ್ನು ಕೂಡಿಸಿ ಹವೆ ಹೋಗದಂತೆ ರಬ್ಬರ್ ಬ್ಯಾಂಡ್ನಿಂದ ಬಲೂನುಗಳನ್ನು ಗಟ್ಟಿಯಾಗಿ ಕಟ್ಟಿ ಎರಡು ಬಲೂನುಗಳನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿ ಈಗ ಈ ಕಾರ್ಕನ್ನು ಹೂಜೆ ಮೇಲೆ ಕೂಡಿಸಿ ಬಲೂನುಗಳು ಒಳಗೆ ಹೋಗುವವು. ಗಟ್ಟಿಯಾಗಿ ಕಾರ್ಕು ಕೂಡಬೇಕು. ಸ್ವಲ್ಪ ಕಾರ್ಕನ್ನು ಸಡಿಲು ಮಾಡಿ ಒಂದು ಟ್ಯೂಬಿನಿಂದ ಬಾಯಿಯಲ್ಲಿ ಹಿಡಿದು ಅದನ್ನು ನೀವು ಹವೆ ಒಳಗೆ ತೆಗೆದುಕೊಳ್ಳಿ. ಬಲೂನ್ ಉಬ್ಬುವುದನ್ನು ನೀವು ಗಮನಿಸಿ. ಈಗ ಕಾರ್ಕನ್ನು ಗಟ್ಟಿ ಮಾಡಿ ಎರಡನೇ ಟ್ಯೂಬ್ನಿಂದ ಹವೆ ಒಳಗೆ ತೆಗೆದುಕೊಂಡರೆ ಎರಡನೇ ಬಲೂನು ಕೂಡ ಉಬ್ಬುವುದು. ಈ ರೀತಿಯಾಗಿ ಹವೆ ಒಳ ತೆಗೆದುಕೊಂಡರೆ ಹೊರಬಿಟ್ಟರೆ ಬಲೂನು ಉಬ್ಬುವುದು ಮತ್ತು ತಗ್ಗುವುದು. ಇದು ಒಂದು ಪವಾಡ, ಒಂದು ಉಬ್ಬುವುದು ಮತ್ತೊಂದು ತಗ್ಗುವುದು. ಈಗ ಒಂದು ಟ್ಯೂಬಿನ ಬಲೂನನ್ನು ತೆಗೆದುಬಿಡಿ, ಮತ್ತೆ ಕಾರ್ಕನ್ನು ಮುಚ್ಚಿ. ಈಗ ಬಲೂನಿನ ಟ್ಯೂಬಿನಿಂದ ಹವೆಯನ್ನು ಒಳಗೆ ತೆಗೆದುಕೊಂಡರೆ ಬಲೂನ್ ಉಬ್ಬುವುದನ್ನು ಕಾಣಬಹುದು. ಆದರೆ ಮತ್ತೊಂದು ಟ್ಯೂಬನ್ನು ಸುದ್ಧ ಬಾಯಿಯಲ್ಲಿ ತೆಗೆದುಕೊಂಡು ಹವೆಯನ್ನು ಒಳಗೆ ತೆಗೆದುಕೊಂಡರೆ ಈ ಬಲೂನು ಉಬ್ಬುವುದು ಮತ್ತು ತಗ್ಗುವುದನ್ನು ನೀವು ಗಮನಿಸಿ.